ಹಲ್ಲೆಲೂಯಾ ಸಹೋದರ ಸಹೋದರಿ ನಾನು ನಂಬ್ತೇನೆ ಖಂಡಿತವಾಗಿ ನೀವು ನಿಮ್ಮ ಮನೆಗಳಲ್ಲಿ ಕರ್ತನ ಪ್ರಸನ್ನತೆಯನ್ನು ಅನುಭವಿಸ್ತಾ ಇದ್ದೀರಿ ಅಂತ ಹೇಳಿ ದೇವರ ನಾಮಕ್ಕೆ ಸ್ತೋತ್ರ ನಾನು ನಂಬ್ತೇನೆ ನೀವೆಲ್ಲ ವಾಕ್ಯವನ್ನು ಮನಪೂರ್ವಕವಾಗಿ ನೀವು ಕೇಳ್ತಾ ಇದ್ದೀರಿ ಅಂಥೇಳಿ ನಾನು ನಂಬ್ತೇನೆ ಅನೇಕರು ಲಕ್ಷಾಂತರ ಜನ ಇವತ್ತು ಈ ವಾಕ್ಯವನ್ನು ಕೇಳ್ತಾ ಇದ್ದಾರೆ ವಾಕ್ಯ ಬಹಳ ಪ್ರಾಮುಖ್ಯ ನಾನು ನಂಬ್ತೇನೆ ನಾವೊಂದು ಅಭ್ಯಾಸವನ್ನು ನಾವು ಪ್ರಾರಂಭ ಮಾಡಿದ್ದೀವಿ ಅದೇನಂತ ಹೇಳಿದ್ರೆ ನಮ್ಮೊಳಗಿರುವಂಥ ಇಮ್ಯೂನ್ ಸಿಸ್ಟಮ್ ನಮ್ಮೊಳಗಿರುವಂಥ ಶಕ್ತಿ ರೆಸಿಸ್ಟೆನ್ಸ್ ಯಾವುದ್ರ ವಿಷಯದಲ್ಲಿ ಅಂತ ಹೇಳಿದ್ರೆ COVID-19 ವಿಷಯದಲ್ಲಿ ಯಾವ ರೀತಿಯಾಗಿ ಒಂದು ರೆಸಿಸ್ಟೆನ್ಸ್ ನಮಗೆ ಬೇಕು ಹಾಗೆ ನಮ್ಮೊಳಗೆ ಎಷ್ಟೊಂದು ವೈರಸ್ಗಳಿವೆ ಆಲೋಚನೆಗಳ ಮೂಲಕವಾಗಿ ಆ ವೈರಸ್ಗಳನ್ನು ನಾವು ಕಾಣ್ತೇವೆ ಬಹುಶಃ ಇವತ್ತು ಕಡೆ ಒಂದು ಸ್ಟಡಿ ಅದರ ವಿಷಯದಲ್ಲಿ ನಮ್ಮ ಹೃದಯದಿಂದ ಸಂಬಡಿ ಪುಟ್ಟಾಯಿ ಪ್ಲೀಸ್ ಓಕೆ ನಮ್ಮ ಹೃದಯದಿಂದ ಆಲೋಚನೆಗಳು ಬರ್ತವೆ ವಿಶೇಷವಾಗಿ ನಮ್ಮ ದೇಹದಿಂದ ಆಲೋಚನೆಗಳು ಬರ್ತವೆ ನಮ್ಮ ಮೈಂಡಲ್ಲಿ ಆಲೋಚನೆಗಳು ಬರ್ತವೆ ಸೈತಾನನು ಆಲೋಚನೆಗಳನ್ನು ತಕ್ಕೊಂಡು ಬರ್ತಾನೆ ಎಲ್ಲ ಜನರಿಗೂ ಒಂದು ದೊಡ್ಡ ಸಮಸ್ಯೆ ಈ ಆಲೋಚನೆ ಎಂಬಂಥ ವೈರಸ್ ಆಲೋಚನೆ ಎಂಬಂಥ ವೈರಸ್ ಪ್ರಿಯ ಸಹೋದರ ಸಹೋದರಿ ನಾನು ಕಳೆದ ಸಾರಿ ಹೇಳಿದ ಹಾಗೆ ನಮ್ಮ ದೇವರಿಗೆ ಸ್ಪಷ್ಟವಾಗಿ ಗೊತ್ತದೆ ನಮಗೆ ಈ ವೈರಸ್ ತುಂಬ ಕಾಡಿಸ್ತದೆ ಎಂಬುದಾಗಿ ನಮ್ಮ ದೇವರಿಗೆ ಚೆನ್ನಾಗಿ ಗೊತ್ತದೆ ಅದಕ್ಕೋಸ್ಕರ ದೇವರು ನಮ್ಮನ್ನು ಹಾಗೆ ಬಿಟ್ಟಿಲ್ಲ ಈ ವೈರಸ್ಸನ್ನು ನಾವು ಸಾಯಿಸಿ ನಮ್ಮೊಳಗೆ ಒಳ್ಳೆ ಒಂದು ಇಮ್ಯೂನ್ ಸಿಸ್ಟಮ್ ನಮ್ಮೊಳಗೆ ಪ್ರತಿಕಾಯಗಳು ಅಂದರೆ ಆಂಟಿಬಾಡೀಸ್ ನಮ್ಮೊಳಗಿದ್ದರೆ ನಾವು ಅದ್ಭುತವಾದ ರೀತಿಯಲ್ಲಿ ಮಲಗ್ತೇವೆ ಕೇರ್ ಫ್ರೀ ಲೈಫ್ ಜೀವನ ಮಾಡ್ತೇವೆ ನಾವು ಫಿಯರ್ಲೆಸ್ ಜೀವನ ಮಾಡ್ತೇವೆ ಭಯ ಇಲ್ಲದೆ ಧೈರ್ಯದ ಸಮೃದ್ಧಿಯ ಜೀವನ ಮಾಡ್ತೇವೆ ಇದನ್ನು ಮಾಡುವುದಕ್ಕೋಸ್ಕರವೇ ಯೇಸು ಈ ಲೋಕಕ್ಕೆ ಬಂದಿದ್ದಾನೆ ಇವತ್ತು ನಾವು ಎಜುಕೇಟೆಡ್ ಇರಬಹುದು ಆದರೆ ನಮ್ಮೊಳಗೆ ವೈರಸ್ ಕಾಡಿಸ್ತದೆ ಈ ಯಾವ ವೈರಸ್ ಅಂದರೆ ಚಿಂತೆಯ ಆಲೋಚನೆಗಳು ಶರೀರದ ಆಲೋಚನೆಗಳು ಲೈಂಗಿಕ ಆಲೋಚನೆಗಳು ದುರಾಲೋಚನೆಗಳು ಚಿಂತೆಗಳು ಓಕೆ ಇವೆಲ್ಲವುಗಳು ನಮ್ಮನ್ನು ಬೇಡ ಅಂದರೂ ನಮ್ಮೊಳಗೆ ಬಂದು ನಮ್ಮನ್ನು ಕಾಡಿಸ್ತವೆ ಬೇಗ ವಯಸ್ಸಾದವರು ಹಾಗೆ ಕಾಣುವ ಹಾಗೆ ಮಾಡ್ತದೆ ನಾನಾ ರೋಗಗಳನ್ನು ತಕ್ಕೊಂಡು ಬರ್ತದೆ ಓಕೆ ಬ್ಲಡ್ ಪ್ರೆಷರು ಸಕ್ಕರೆ ಕಾಯಿಲೆ ಕಾಮನ್ ಆಗಿ ಇನ್ನೂ ಅನೇಕ ಕಾಯಿಲೆಗಳನ್ನು ತಕ್ಕೊಂಡು ಬರುವಂಥದ್ದು ದೇವರು ನಮ್ಮನ್ನು ಇದರಿಂದ ನಾವು ಬಿಡುಗಡೆ ಮಾಡಬೇಕಂತೇಳಿ ದೇವರು ಎಲ್ಲವನ್ನು ಮಾಡಿದ್ದಾರೆ ತನ್ನ ಮಗನನ್ನು ಕಳಿಸಿದ್ದಾರೆ ನಾವು ಈಗಾಗಲೇ ನೋಡಿದ್ರೆ ದೇವರು ಮಾಡಿರುವಂಥ ವ್ಯಾಕ್ಸಿನ್ ಲಸಿಕೆ ದೇವರು ಮಾಡಿರುವ ಲಸಿಕೆ ಅದರಲ್ಲಿ 5 ಅಂಶಗಳನ್ನು ನಾವು ಕೇಳ್ತಾ ಇದ್ದೇವೆ ಮೊದಲನೇ ಅಂಶ ಯಾವುದು ಅಂತ ಹೇಳಿದ್ರೆ ನಮ್ಮ ಕರ್ತನಾದ ಯೇಸುವೆ ಮೊದಲನೇ ಅಂಶ ಯೇಸು ನಮ್ಮೊಳಗೆ ನಿತ್ಯ ಜೀವ ತಕ್ಕೊಂಡು ಬಂದಿದ್ದಾರೆ ಆ ನಿತ್ಯ ಜೀವ ಅಥವಾ ಹೊಸ ಜೀವ ಹೊಸ ಭಾವನೆಗಳನ್ನು ತಕ್ಕೊಂಡು ಬರ್ತಿದೆ ನಾನು ನಿಮ್ಗೆ ಹೇಳಿದೆ ರಕ್ಷಣೆ ಹೊಂದೋಕ್ಕಿಂತ ಮುಂಚೆ ನನ್ನ ಆಲೋಚನೆಗಳು ಬೇರೆನೇ ಇತ್ತು ನನ್ನನ್ನು ಕುಗ್ಗಿಸುವ ಆಲೋಚನೆಗಳು ನನ್ನನ್ನು ಹಾಳು ಮಾಡುವ ಆಲೋಚನೆಗಳು ಆದರೆ ಯೇಸು ಹೊಸ ಜೀವ ನಿನಗೆ ಕೊಟ್ಟಿದ್ದರೆ ಹೊಸ ಆಲೋಚನೆಗಳು ಉತ್ಪತ್ತಿಯಾಗ್ತವೆ ಹೊಸ ಆಲೋಚನೆಗಳು ಹೃದಯ ತುಂಬ ತಲೆ ತುಂಬ ತುಂಬಿಕೊಳ್ತವೆ ಪರಿಶುದ್ಧನಾಗಬೇಕು ಚಿಂತೆಗಳನ್ನು ಬಿಡಬೇಕು ಭಯ ಬಿಡಬೇಕು ದೇವರನ್ನು ಮಹಿಮೆ ಪಡಿಸಬೇಕು ಪರಿಶುದ್ಧ ಆಲೋಚನೆಗಳು ಇವು ತಾನಾಗಿ ಬರುವುದಿಲ್ಲ ಹೊಸ ಜೀವ ಕೊಡುವ ಯೇಸುವಿನಿಂದಲೇ ಬರ್ತವೆ ಇದು ಮೊದಲನೇ ಒಂದು ಸಂಗತಿ ಎರಡನೇದಾಗಿ ಯೇಸು ಸ್ವಾಮಿನ ಹೇಳಿದ್ರೆ ಏನಂತ ಹೇಳಿದ್ರೆ ನಾನು ನಿಮಗೆ ಪರಿಶುದ್ಧ ಆತ್ಮನನ್ನು ಕೊಡ್ತೇನೆ
ಪರಿಶುದ್ಧ ಆತ್ಮನು ನಮ್ಮೊಳಗೆ ಬರುವುದು ಏನಕ್ಕೆ ಅಂತ ಹೇಳಿದ್ರೆ, ನಮ್ಮೊಳಗೆ ಇರುವಂತ ಶರೀರದ ಭಾವನೆಗಳ ವಿರುದ್ಧ ಹೋರಾಡಿ ಅವುಗಳನ್ನು ಕಟ್ಟಿ ಹಾಕುವಂತ ಅದ್ಭುತವಾದಂಥ ಆಂಟಿಬಾಡಿ ಈಸ್ ದ ಹೋಲಿ ಸ್ಪಿರಿಟ್. ಎಸ್, ಇಟ್ ಈಸ್ ಟ್ರೂ. ಇದು ನಾನು ಸುಮ್ಮನೆ ಒಂದು ಕಟ್ಟು ಕತೆ ನಿಮ್ಗೆ ಹೇಳ್ತಾ ಇಲ್ಲ. ನೋಡಿ ಹೇಗೆ ದೇವ್ರ ವಾಕ್ಯ ನಾವು ಇಷ್ಟೊಂದು ಓದಿಕೊಂಡಿವು ಪರಿಶುದ್ಧಾತ್ಮನ ವಿಷಯದಲ್ಲಿ. ಅದು ವಿಶೇಷವಾಗಿ ಗಲಾತ್ಯ 5:16-24 ಮತ್ತು Romans 8:12-13 ನಾವು ದೇವ್ರ ವಾಕ್ಯ ಹೇಳ್ತಿದೆ. ಪರಿಶುದ್ಧಾತ್ಮನ ಮೂಲಕ ದೇಹದ ದುರಭ್ಯಾಸಗಳನ್ನು ಜಯಿಸಿರಿ, ನಾಶ ಮಾಡ್ರಿ. ದೇಹದ ದುರಭ್ಯಾಸಗಳನ್ನು ನಾಶ ಮಾಡೋದು ಯೋಗ ಅಲ್ಲ ರೀ, ಯೋಗದಿಂದ ಮಾಡೋಕ್ಕಾಗಲ್ಲ ಅದು. ದೇಹದ ದುರಭ್ಯಾಸಗಳನ್ನು ನಾಶ ಮಾಡೋದು ಪವಿತ್ರಾತ್ಮನ ಮೂಲಕವಾಗಿ ಮಾತ್ರ, ಖಂಡಿತವಾಗಿ. ಅದರ ವಿಷಯದಲ್ಲಿ ನಾನು ಕಳೆದ ಸಾರಿ ಹೇಳಿದ್ದೀನಿ, ಇವತ್ತು ನಾನು ಮತ್ತೆ ಅದರ ವಿಷಯದಲ್ಲಿ ನಾನು ಹೇಳೋದಿಲ್ಲ. ಓಕೆ, ದೇವರು ನಮಗೆ ಕೊಟ್ಟಿರುವಂಥ ಈ ಆ್ಯಂಟಿಬಾಡೀಸ್ ಲಸಿಕೆ ಅದರಲ್ಲಿರುವಂಥ ಮೂರನೇ ಅಂಶವನ್ನು ನಾವು ನೋಡಿಕೊಳ್ಳೋಣ. ಈ ಮೂರನೇ ಒಂದು ಬಹಳ ಪ್ರಮುಖವಾದಂಥ ಒಂದು ಅಂಶ ಪ್ರಿಯರೇ, ಅದು ಯಾವುದಂದ್ರೆ ದೇವರ ಜೀವವುಳ್ಳ ವಾಕ್ಯ, ದ ವರ್ಡ್ ಆಫ್ ಗಾಡ್. ನಮ್ಮ ಜನರಿಗೆ ಲಸಿಕೆನೇ ಬೇಡ. ನಾವು ಈ ಪೇಪರಲ್ಲಿ ನೋಡಿದೆ ಏನಂತ ಹೇಳಿದ್ರೆ, ಲಸಿಕೆ ಹಾಕೋರು ಬಂದಿದ್ದಾರಂದ್ರೆ ಜನ ಎಲ್ಲ ಮನೆ ಕ್ಲೋಸ್ ಮಾಡ್ತಾರೆ, ಓಡಿ ಹೋಗ್ಬಿಡ್ತಾರೆ, ಯಾರು ಆಸ್ಪತ್ರೆಗಳ ಕಡೆಗೆ ಹಾಯೋದಿಲ್ಲ ಅಂತ. ಹಂಗೇನೆ ನಮ್ಮ ಕ್ರಿಶ್ಚಿಯನ್ರಿಗೆ ಬೈಬಲ್ ಅಂದ್ರೆ ಒಂಥರ ಅಲರ್ಜಿ. ಇದು ಒಳ್ಳೆ ಲಸಿಕೆ ಅಂತ ಗೊತ್ತು, ಆದರೆ ನಮ್ಮ ಜನರಿಗೆ ಈ ಲಸಿಕೆ ಬೇಡ. ಆದರೆ ಇದು ಬಹಳ ಪ್ರಾಮುಖ್ಯ, ಬಹಳ ಬಹಳ ಪ್ರಾಮುಖ್ಯ. ದೇವರು ತನ್ನ ವಾಕ್ಯವನ್ನು ಬರೆಸಿ ನಮಗೆ ಕೊಟ್ಟಿದ್ದಾರೆ. ದೇವ್ರ ವಾಕ್ಯ ಹೇಳ್ತಿದೆ, ದೇವ್ರ ವಾಕ್ಯದಿಂದಲೇ ನಾವು ಬದುಕ್ತೇವೆ, ರೊಟ್ಟಿ ತಿಂದ ಮಾತ್ರದಿಂದ ಅಲ್ಲ. ದಾವಿದ ಹೇಳ್ತಾನೆ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ದಾರಿಗೆ ಬೆಳಕು. ಇರಲಿ, ಇವತ್ತು ವಾಕ್ಯದ ವಿಷಯದಲ್ಲಿ ನಾವು ನೋಡೋದಾದ್ರೆ, ಪ್ರಿಯ ಸಹೋದರ ಸಹೋದರಿ, ವಾಕ್ಯ ಓದಬೇಕು. ಕೆಲವರು ಓದ್ತಾರೆ, ಅರ್ಧ ಗಂಟೆ ಸಹ ನೆನಪಲ್ಲಿ ಇಟ್ಕೊಳ್ಳೋದಿಲ್ಲ. ನಾನು ಸಹ ಹಾಗೆ ಮಾಡ್ತಾ ಇದ್ದೆ, ನಾನೇನು ಹೊರತಾಗಿಲ್ಲ. ಅರ್ಧ ಗಂಟೆ ನೆನಪಿಟ್ಕೊಳ್ಳಿ. ಕೆಲವರು ತುಂಬ ಅವಸರದಲ್ಲಿರುವಾಗ ಕ್ಯಾಲೆಂಡರಲ್ಲಿರೋ ಒಂದು ದೇವರ ವಚನ ಓದಿ ಹೋಗ್ಬಿಡ್ತಾರೆ. ಓದೋದ್ರಿಂದ ಆಶೀರ್ವಾದ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಓದೋದ್ರಲ್ಲಿ ಆಶೀರ್ವಾದ ಇದೆ. ಬೈಬಲ್ ಹೇಳುತ್ತೆ, ಬೈಬಲ್ ಸ್ಟಡಿ ಮಾಡಬೇಕು ಅಂತ ಪೌಲ ತಿಮೊಥಿಗೆ ಬರೀತಾನೆ. ವಾಕ್ಯವನ್ನು ಅಭ್ಯಾಸ ಮಾಡಬೇಕು. ಸೊ ನಾವು ಸ್ವಲ್ಪ ಮಟ್ಟಿಗೆ ಅಭ್ಯಾಸ ಮಾಡ್ತೇವೆ. ನಮಗೆ ಚರ್ಚಲ್ಲಿ ಪಾಸ್ಟರ್ಗಳು ಹೇಳಿಕೊಡುವಾಗ ಬೈಬಲ್ ಸ್ಟಡಿ ಅಂತ ಇರುತ್ತೆ. ಬೈಬಲ್ ಸ್ಟಡಿನಲ್ಲಿ ರಕ್ಷಣೆ ಕುರಿತಾಗಿ ಮತ್ತು ಪಾಪದ ಕುರಿತಾಗಿ, ಕರ್ತನ ಬರೋಣದ ಕುರಿತಾಗಿ, ಪ್ರಕಟಣೆಯಲ್ಲಿರುವಂಥ ವಚನಗಳು, ಹೀಗೆ ನಾನಾ ಸ್ಟಡೀಸ್, ಕರ್ತನ ಭೋಜನದ ವಿಷಯದಲ್ಲಿ, ದೀಕ್ಷಾಸ್ನಾನದ ವಿಷಯದಲ್ಲಿ, ಹಳೆ ಒಡಂಬಡಿಕೆಯಲ್ಲಿ ಗುಡಾರದ ವಿಷಯದಲ್ಲಿ ಬೈಬಲ್ ಸ್ಟಡಿ ಮಾಡ್ತೇವೆ. ಓದೋದ್ರಲ್ಲಿ ಆಶೀರ್ವಾದ ಇದೆ, ಬೈಬಲ್ ಸ್ಟಡಿ ಮಾಡೋದ್ರಲ್ಲಿ ಆಶೀರ್ವಾದ ಇದೆ. ದಾವಿದ ಒಂದು ಮಾತು ಹೇಳ್ತಾನೆ, ದೇವ್ರೇ ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು, 119:11 ಹೇಳ್ತೇನೆ, ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. ಅವನ ಹೇಳಿಕೆಯ ಪ್ರಕಾರ ದೇವರ ವಾಕ್ಯವನ್ನು ಕಂಠಪಾಠ ಮಾಡ್ತಾ ಇದ್ದ. ನಾವು ಇಸ್ರೇಲ್ಗೆ ಹೋದಾಗ ಒಂದು ಕಡೆಗೆ ಹೋದಿವು, ಅಲ್ಲಿ ಎಲ್ಲ ಸಣ್ಣ ಸಣ್ಣ ಮಕ್ಕಳಿಗೆ ಯಾಜಕರಾಗುವಂಥ ತರಬೇತಿಯನ್ನು ಕೊಡ್ತಾ ಇದ್ದಾರೆ. ಅವರು ಮಾಡುವಂಥ ಒಂದು ಬಹಳ ಪ್ರಾಮುಖ್ಯವಾದಂಥ ಸಂಗತಿ ಏನಂದರೆ, ಕಂಠಪಾಠ ಮಾಡ್ತಾರೆ, ಧರ್ಮಶಾಸ್ತ್ರವನ್ನು ಅವರು ಕಂಠಪಾಠ ಮಾಡ್ತಾರೆ. ಓಕೆ, ದೇವರು ನಮಗೆ ಸ್ತೋತ್ರ. ರೀಡಿಂಗ್ ದ ವರ್ಡ್ ಆಫ್ ಗಾಡ್, ಸ್ಟಡಿಯಿಂಗ್ ದ ವರ್ಡ್ ಆಫ್ ಗಾಡ್, ಮೆಮರೈಸಿಂಗ್ ದ ಸ್ಕ್ರಿಪ್ಚರ್, ಅಷ್ಟೇ ಅಲ್ಲ, ದೇವ್ರ ವಾಕ್ಯ ಹೇಳ್ತದೆ ಮತ್ತಾಯನ ಬರೆಸುವಾರ್ತೆ 7:24
ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು. ಬಂಡೆ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನು. ಸಹೋದರ ಸಹೋದರಿ, ಓ ದೇವ್ರ ವಾಕ್ಯ ನಾವು ಓದ್ತೇವೆ, ಕೈಕೊಂಡು ನಡೀತೇವೆ. ಎಷ್ಟೋ ಮಟ್ಟಿಗೆ ದೇವ್ರ ವಾಕ್ಯ ನೀವು ಕೈಕೊಂಡು ನಡೆದಿಲ್ಲ ಅಂತ ನಾನು ಹೇಳಲ್ಲ, ಖಂಡಿತವಾಗಿ ನೀವು ಕೈಕೊಂಡು ನಡೀತಾ ಇದ್ದೀರಿ. ಅದರಿಂದ ಬರುವ ಆಶೀರ್ವಾದಗಳಿಗೆ ನೀವು ಪಾತ್ರರಾಗಿದ್ದೀರಿ. ದೇವ್ರ ನಾಮಕ್ಕೆ ಸ್ತೋತ್ರ. ಅಷ್ಟು ಮಾತ್ರವಲ್ಲ, ನಾವು ಕೀರ್ತನೆ ಜ್ಞಾನೋಕ್ತಿಗಳಲ್ಲಿ ನಾವು ನೋಡ್ತೇವೆ ಏನಂತ ಹೇಳಿದ್ರೆ, ಜೀವನ ಮರಣವು ನಾಲಿಗೆಯ ವಶ ಎಂಬುದಾಗಿ. ಜೀವನ ಮರಣಗಳು ನಾಲಿ, ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುವರೆ ಎಂಬುದಾಗಿ. ನಾವು ದೇವ್ರ ವಾಕ್ಯವನ್ನು ಅರಿಕೆ ಕೂಡ ಮಾಡ್ತೇವೆ. ಈಗ ನಾನು ಹೇಳ್ತಾ ಇರುವಂಥ ಮಾತು ಏನಂತ ಹೇಳಿದ್ರೆ, ಓದೋದು, ಅಭ್ಯಾಸ ಮಾಡೋದು, ಕಂಠಪಾಠ ಮಾಡೋದು, ಕೈಕೊಂಡು ನಡೆಯೋದು, ಅಷ್ಟು ಮಾತ್ರವಲ್ಲ ಅರಿಕೆ ಮಾಡೋದು. ಇದೆಲ್ಲರ ಮಧ್ಯದಲ್ಲಿ ನಮ್ಮ ಆಂತರ್ಯದಲ್ಲಿ ನಮ್ಮ ಮನಸ್ಸಿನಲ್ಲಿ ಒಂದು ವ್ಯಾಕ್ಸಿನ್, ಲಸಿಕೆಯನ್ನು, ಪ್ರತಿಕಾಯವನ್ನು, ಆಂಟಿಬಾಡೀಸನ್ನು ಉಂಟು ಮಾಡೋ ಇನ್ನೊಂದು ಮಹಾ ಅಂಶ ಯಾವುದಂತ ಹೇಳಿದ್ರೆ ಧ್ಯಾನ ಮಾಡೋದು. ನನಗೂ ಸ್ವಲ್ಪ ಬಹಳ ಆಶ್ಚರ್ಯ ಆಗಿತ್ತು. ಯಾಕೆ ಅಂತ ಹೇಳಿದ್ರೆ, ದೇವ್ರ ವಾಕ್ಯ ಹೀಗೆ ಹೇಳ್ತದೆ, ಯಹೋಶುವನ ಗ್ರಂಥ, ಯಹೋಶುವನ ಗ್ರಂಥ ಮೊದಲನೇ ಅಧ್ಯಾಯ. ಎಲ್ಲರೂ ತೆರೆಯೋಣ, ದೇವ್ರ ವಾಕ್ಯವನ್ನು ಕೈಕೊಂಡು ಓದೋಣ, ಅಭ್ಯಾಸ ಮಾಡೋಣ. ದೇವ್ರ ವಾಕ್ಯ ಖಂಡಿತವಾಗಿ ನಮ್ಮನ್ನು ಬದಲಾಯಿಸ್ತದೆ. ಎಸ್, ಯಹೋಶುವನ ಗ್ರಂಥ ಮೊದಲನೇ ಅಧ್ಯಾಯ 8ನೇ ವಚನ, ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಜೇಬಿನಲ್ಲಿರಲಿ. ಈ ಧರ್ಮಶಾಸ್ತ್ರವು ಯಾವಾಗಲೂ ನಿಮ್ಮ ಟೇಬಲ್ ಮೇಲೆ ಇರಲಿ ಅಂತ ಬೈಬಲ್ನಲ್ಲಿ ಇಲ್ಲ ಸಹೋದರಿ ಸಹೋದರಿ. ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಹಗಲಿರಲು ಅದನ್ನು ಧ್ಯಾನಿಸುತ್ತ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಕೊಂಡು ನಡೆ. ಆಗ ಹಗಲು ಇರುಳು ಧ್ಯಾನ ಮಾಡ್ತಾ ಇದ್ರೆ ಏನಾಗುತ್ತೆ? ಧ್ಯಾನ ಮಾಡಬೇಕು, ಕೈಕೊಂಡು ನಡಿಬೇಕು. ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ, ಕೃತಾರ್ಥನಾಗುವಿ. ಸಕ್ಸೆಸ್ ಆ್ಯಂಡ್ ವಿಕ್ಟ್ರಿ, ಪ್ರಾಸ್ಪರಿಟಿ, ವೆಲ್ಕಮ್. ಧ್ಯಾನ ಮಾಡೋದ್ರಿಂದ ಓಕೆ. ನಾವು ಕೀರ್ತನೆ ಮೊದಲೇ ಕೀರ್ತನೆ ಓದೋಕ್ಕಿಂತ ಮುಂಚೆ ನನ್ನ ಮಗಳು ಒಂದ್ಸರಿ ಬಂದು ನನ್ನ ಹತ್ರ ಹೇಳ್ತಾ ಇದ್ಲು ಏನಂತ ಹೇಳಿದ್ರೆ, ಡ್ಯಾಡಿ ಅವರೆಲ್ಲ ಮೆಡಿಟೇಷನ್ ಮಾಡ್ತಾರೆ, ಮೆಡಿಟೇಷನ್. ನಾನು ಹೇಳಿದೆ, ಏನು ಮೆಡಿಟೇಷನ್ ಮಾಡ್ತಾರೆ? ಮೆಡಿಟೇಷನ್ ಅವ್ರು ಹೇಳೋದೇನೆಂದ್ರೆ, ಏನೋ ಕಣ್ಣು ಮುಚ್ಚಿಕೊಂಡು ಏನೋ ಒಂದು ನೋಡ್ಬೇಕು, ಏನೋ ಒಂದು ನೋಡಿಬಿಟ್ಟು ಅದನ್ನ ನೋಡ್ಕೋಂತ ಇರಬೇಕು, ಅದು ಮೆಡಿಟೇಷನ್. ಪ್ರಿಯರೇ, ಯಾರು ಹೇಳಿಕೊಟ್ರು? ಜಗತ್ತಲ್ಲಿ ಸಾವಿರಾರು ಜನ ಇದನ್ನು ಫಾಲೋ ಮಾಡ್ತಾ ಇದ್ದಾರೆ. ನಾನು ನಿಮ್ಗೆ ಹೇಳೋದೇನೆಂದ್ರೆ, ದೊಡ್ಡ ತಪ್ಪು. ಮೆಡಿಟೇಷನ್, ಧ್ಯಾನ ಅಂದರೆ ಏನು? ಅನೇಕರು ಹೇಳ್ತಾರೆ ಧ್ಯಾನ ಸಮಯ, ಧ್ಯಾನ ಏನು ಮಾಡ್ತಾರೆ? ಇನ್ನೊಬ್ರು ಹೇಳ್ತಾ ಇದ್ರು, ಬ್ರದರ್ ಕಣ್ಮುಚ್ಚಿ ಒಂದು ಹೂವು ನೋಡ್ಬೇಕು, ಗುಲಾಬಿ ಹೂವು, ಒಂದು ಗುಲಾಬಿ ಹೂನೇ ನೋಡ್ತಾ ಇರ್ಬೇಕು, ಅದು ಧ್ಯಾನ. ಇದು ದೊಡ್ಡ ತಪ್ಪು, ದೊಡ್ಡ ಹುಚ್ಚುತನ, ಮೂರ್ಖತನ. ಧ್ಯಾನ ಅಂದ್ರೆ ಏನು ಅಂತ ಬೈಬಲ್ ಸ್ಪಷ್ಟವಾಗಿ ನಮಗೆ ಹೇಳ್ತದೆ. ಅದಕ್ಕೆ ಧ್ಯಾನ ನೋಡ್ರಿ, ಧ್ಯಾನ ಮಾಡೋದರಿಂದ, ಧ್ಯಾನ ಮಾಡೋದರಿಂದ, ಮೆಡಿಟೇಷನ್ ಮಾಡೋದರಿಂದ ದೊಡ್ಡ ಲಾಭ ಇದೆ, ದೊಡ್ಡ ಲಾಭ ಇದೆ. ಅದರಿಂದ ಕೃತಾರ್ಥರಾಗ್ತೇವೆ, ಸಫಲತೆಯನ್ನು ಅನುಭವಿಸ್ತೇವೆ. ಇಂಗ್ಲಿಷ್ನಲ್ಲಿ ಯು ವಿಲ್ ಹ್ಯಾವ್ ಅ ಸಕ್ಸಸ್ ಇನ್ ಯು ವಿಲ್ ಪ್ರಾಸ್ಪರ್. ಅಷ್ಟು ಮಾತ್ರವಲ್ಲ, ಈಗ ಓದಿಕೊಳ್ಳೋಣ ಕೀರ್ತನೆ ಮೊದಲೇ ದೇವ್ರ ವಾಕ್ಯ ಹೇಳ್ತದೆ, ಯಾವನು ದುಷ್ಟ ಆಲೋಚನೆಯಂತೆ ನಡೆಯದೆ. ಮನೆಯಲ್ಲಿ ಕೂತಿದ್ದೀರಾ, ಒಂದು ಸ್ವಲ್ಪ ಬಾಯಿ ತೆರೆದು ಹೇಳಿಬಿಡಿ ಓಕೆ. ಯಾವನು ದುಷ್ಟ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮನಿಂದಕರೊಡನೆ ಕೂತುಕೊಳ್ಳದೆ, ಯಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸ್ತಿರುವನು, ಅವನು ಎಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಯ ಬಳಿಯಲ್ಲಿ
ಪ್ರಿಯರೇ, ಇಲ್ಲಿ ದೇವರ ವಾಕ್ಯ ಏನು ಸುಮ್ಮ ಸುಮ್ಮನೆ ಬಾಯಿಗೆ ಬಂದಂಗೆ ನಮ್ಮ ದೇವರು ಹೇಳಿಲ್ಲ, ಸ್ವಲ್ಪ ಇದರಲ್ಲಿ ಗಮನ ಇಡೋಣ. ಪ್ರಿಯರೇ, ಕಾಸು ಪ್ರಾಸ್ಪರಿಟಿ ತರೋದಿಲ್ಲ. ನಮ್ಮ ಎಜುಕೇಷನ್, ನಮ್ಮ ಆಸ್ತಿ ನಮಗೆ ಪ್ರಾಸ್ಪರಿಟಿ ಸಕ್ಸಸ್ ತರೋದಿಲ್ಲ. ನೀರಿನ ಕಾಲುವೆ ಬಳಿಯಲ್ಲಿ ಬೆಳೆದಿರುವ ಮರನ ಒಂದು ನಿಮಿಷ ಚಿತ್ರಿಸಿಕೊಂಡು ನೋಡ್ರಿ ನಿಮ್ಮ ಮನಸ್ಸಲ್ಲಿ. Just imagine in your mind what kind of a tree it is. Kalakalistade, hoo tumkondirutte, phala palistade. Adu yarante helidre, ninna vakyavannu hagalu irulu dhyana maduvunu. Gulabi hoo nodri, neerna kalive balayalli beledira marada hagi alla, onagira kanti hage navu agi bidutteve. Adu meditation alla. ಮೆಡಿಟೇಷನ್ನೇ ಬೇರೆ. ಅದನ್ನು ಇವತ್ತು ನಾವು ನೋಡಿಕೊಳ್ಳೋಣ. ದೇವ್ರ ವಾಕ್ಯ ಮೆಡಿಟೇಷನ್ ಮಾಡಿ, ಮೆಡಿಟೇಷನ್ ಒಂದು ಸಿಂಪಲ್ ಎಕ್ಸಾಂಪಲ್ ನಾವು ತಗೊಳ್ಳೋಣ. ಒಂದು ಹುಡುಗನಿಗೆ ಒಂದು ಪ್ರಪೋಸಲ್ ಬಂದಿದೆ, ಅಥವಾ ಹುಡುಗಿಗೆ ಒಂದು ಪ್ರಪೋಸಲ್ ಬಂದಿದೆ. ಯೋಚನೆ ಮಾಡಿ ಒಂದು ನಿಮಿಷ. ಒಂದು ಹುಡುಗನಿಗೆ ಒಂದು ಪ್ರಪೋಸಲ್, ಅಥವಾ ಹುಡುಗಿಗೆ ಒಂದು ಪ್ರಪೋಸಲ್ ಬಂದಿದೆ. ಪ್ರಪೋಸಲ್ ಬಂದಿದೆ ಅಂದ ತಕ್ಷಣ ಪಟ್ಟಂತ ಹೋಗಿಬಿಟ್ಟು ಆ ಮದುವೆಗೆ ಎಸ್ ಅಂತ ಹೇಳ್ಬಿಡ್ತೀರಾ? ಇಲ್ವಲ್ಲ. ಹುಡುಗ ಯಾರು, ಫೋಟೋ ತೋರಿಸಿ, ಹೆಸರು ಏನು, ಏನು ಕಲ್ತವನೆ, ಏನು ಕೆಲಸ ಮಾಡ್ತಾನೆ, ಜಾತಿ ಏನು, ಹೈಟ್ ಏನು, ತಂದೆ ತಾಯಿಗಳು ಇದ್ದಾರಾ ಅಥವಾ ಓಕೆ, ಅಣ್ಣತಮ್ಮಂದಿರು ಅಕ್ಕ ತಂಗಿರಿದ್ದಾರಾ, ಅದರಲ್ಲಿ ವಿಶೇಷವಾಗಿ ಸಹೋದರಿಯರಿದ್ದಾರಾ, ಎಲ್ಲ ವಿಚಾರಣೆ ಮಾಡ್ತೀವಿ ನಾವು ಅಲ್ವಾ. ಈ ವಾಕ್ಯ ಓದ್ತೀವಲ್ಲ, ಏನು ವಿಚಾರಣೆ ಮಾಡಲ್ಲ. ಅದಕ್ಕೆ ನಮ್ ಬಾಳ ಹಂಗಾಗಿರೋದು. ವಾಕ್ಯ ಓದಿ ಇಟ್ಟು ಹೋಗಿಬಿಡ್ತೀವಿ. ದೇವ್ರು ನಮ್ಗೆ ಹೇಳೋದೇನಂದ್ರೆ ಅದನ್ನು ವಿಚಾರಣೆ ಮಾಡಿ. ಯಾರೋ ಒಬ್ರು ಕೆಲ್ಸಕ್ಕೆ ಅಪ್ಲಿಕೇಶನ್ ಹಾಕಿರ್ತಾರೆ, ಅವ್ರಿಗೆ ಕೆಲಸ, ಅವ್ರ ಕೆಲ್ಸಕ್ಕೆ ಅಪ್ಲಿಕೇಶನ್ ಹಾಕುವಾಗ ಯಾವ ಕೆಲಸ, ಯಾವ ಊರು, ಸಂಬಳ ಎಷ್ಟು, ಎಷ್ಟು ದೂರ ಇದೆ, ಏನೇನು ಬೆನಿಫಿಟ್ಸ್ ಇದ್ದಾವೆ, ಕೆಲಸದಲ್ಲಿ ಯಾರ್ಯಾರಿದ್ದಾರೆ, ಎಷ್ಟು ಜನ ಕೆಲಸ ಮಾಡ್ತಾರೆ, ಎಂಥ ಬಾಸ್ಗಳಿದ್ದಾರೆ, ವಿಚಾರಣೆ ಮಾಡಲ್ವಾ? ವಿಚಾರಣೆ ಮಾಡೋದೇ ಮೆಡಿಟೇಷನ್. ವಿಚಾರಣೆ ಮಾಡೋದೇ ಮೆಡಿಟೇಷನ್. ಗುಲಾಬಿ ಹೂವಿಂದ ಏನಮ್ಮ ವಿಚಾರಣೆ ಮಾಡ್ತೀಯ, ಅದರೊಳಗೆ ಏನಿದೆ ವಿಚಾರಣೆ? ದೇವ್ರವಾಗಿ ಉದಾಹರಣೆಗಾಗಿ ಯೋಹಾನ್ ಬರೆಸುವಾರ್ತೆ 3:16 ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟು ಆತನನ್ನು ನಂಬೋ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟು. ಇದನ್ನು ಓದಿ ಹಂಗೆ ಗಳಂ ಅಂತ ನಾವು ನುಂಗೋದಷ್ಟೇ ಅಲ್ಲ, ಮೆಲಕು ಹಾಕ್ಬೇಕು. ಯಾಕೆ ದೇವ್ರು ಈ ಮಾತು ಹೇಳಿದ್ರು? ಯಾಕೆ ದೇವ್ರು ಈ ಮಾತು ಹೇಳಿದ್ರು? ಯಾವಾಗ ಹೇಳಿದ್ರು? ಯಾರಿಗೆ ಹೇಳಿದ್ರು? ಹೇಗೆ ಹೇಳಿದ್ರು? ಇದು ನನಗೆ ಅನ್ವಯಿಸ್ತದ? ದೇವ್ರು ಇದನ್ನೇ ಯಾಕೆ ಹೇಳಿದ್ರು ಅಂತ ಅದನ್ನು ವಿಚಾರಣೆ ಮಾಡೋದೇ ಮೆಡಿಟೇಷನ್. ದಟ್ ಈಸ್ ಕಾಲ್ಡ್ ಮೆಡಿಟೇಷನ್, ಧ್ಯಾನ. ಬೆಳಿಗ್ಗೆ ಎದ್ದು ಒಂದು ಅಧ್ಯಾಯನ, 5 ಓದಿ, ನಾನು ನಿನ್ನೆ ಮೊನ್ನೆ ಯೇಸು ಸ್ವಾಮಿ ಯಾವ ರೀತಿಯಾಗಿ ಶಿಲುಬೆ ಹೊತ್ಕೊಂಡು ಹೋಗ್ಬೇಕಾದ್ರೆ ಯಾವ ರೀತಿಯಾಗಿ ಹೊತ್ಕೊಂಡ್ರು, ಆ ವಿಷಯ ನಾನು ಓದಿದ ಮೇಲೆ ಇಡೀ ದಿವಸ ಅದೇ ಯೋಚನೆ. ದೇವರ ವಾಕ್ಯದ ಧ್ಯಾನ ಚಿಂತೆಗಳನ್ನು, ಭಯಗಳನ್ನು ಓಡಿಸ್ತದೆ. ದೇವರ ವಾಕ್ಯದ ಧ್ಯಾನ ಅದು ನಮ್ಮೊಳಗೆ ಪ್ರತಿಕಾಯ, ಆಂಟಿಬಾಡೀಸ್, ಲಸಿಕೆಯಾಗಿದ್ಕೊಂಡ್ಬಿಟ್ಟು ಚಿಂತೆಗಳನ್ನು, ಭಯಗಳನ್ನು, ಲೈಂಗಿಕ ಸಂಗತಿಗಳನ್ನು, ದೇಹದ ದುರಾಶೆಗಳನ್ನು, ದುರಾಲೋಚನೆಗಳನ್ನು ಓಡಿಸ್ತದೆ ಖಂಡಿತವಾಗಿ. ಪ್ರಿಯ ಸಹೋದರ ಸಹೋದರಿ, ಈ ಮೆಡಿಟೇಷನ್ನ 4 ಸಂಗತಿಗಳ ಮೆಡಿಟೇಷನ್ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಂಬರ್ ಒನ್, ಮೆಡಿಟೇಷನ್ ಈಸ್ ಡಿಗ್ಗಿಂಗ್. ಅಗಿಯೋದು. ಈ ನಾನೊಂದ್ಸರಿ ಇದಕ್ಕೋಗಿದ್ದೆ KGF ಅಲ್ಲಿ ಚಿನ್ನದ ಗಣಿ ನೋಡೋಕ್ಕೆ. ಅವ್ರು ಹೇಗೆ ಚಿನ್ನ ತೆಗಿತಾರೆ ಅಂದರೆ ಶಾಫ್ಟ್ ಮೂಲಕ ಕೆಳಗೆ ಹೋಗ್ತಾರೆ, ಭೂಮಿಯ ಒಳಗೆ ಹೋಗ್ತಾರೆ. ಅಲ್ಲಿ ಹೋಗಿ ಗ್ರನೈಟ್ಸ್ಗಳನ್ನು ಫಿಕ್ಸ್ ಮಾಡ್ತಾರೆ,
ಮಿಕ್ಸ್ ಫಿಕ್ಸ್ ಮಾಡಿ ಮೇಲೆ ಬಂದು ಬ್ಲಾಸ್ಟ್ ಮಾಡ್ತಾರೆ. ಬ್ಲಾಸ್ಟ್ ಮಾಡಿ ಕೆಳಗೆ ಹೋಗಿ ದ ಫಸ್ಟ್ ಲೇಯರ್ ಏನು ಮೇಲ್ ಮೇಲೆ ಇರುತ್ತೆ ಅದನ್ನೆಲ್ಲ ತಕ್ಕೊಂಡು ಬರ್ತಾರೆ. ಆಮೇಲೆ ತಕ್ಕೊಂಡದೆಲ್ಲ ತಕ್ಕೊಂಡಾದ್ಮೇಲೆ ಮತ್ತೆ ಗ್ರಾನೈಟ್ ಫಿಕ್ಸ್ ಮಾಡ್ತಾರೆ, ಮತ್ತೆ ಬ್ಲಾಸ್ಟ್ ಮಾಡ್ತಾರೆ. ಅದೇ ರೀತಿ ಡಿಗ್ಗಿಂಗ್ ಏನಂತ ಹೇಳಿದ್ರೆ, ಈ ದೇವರ ವಾಕ್ಯ ಏನಿದೆಯಲ್ಲ ಇದರೊಳಗೆ ರಹಸ್ಯ ತುಂಬಿಕೊಂಡಿದೆ. ಇದು ಚಿನ್ನದ ಗಣಿ ಇದ್ದಂಗೆ ಪ್ರಿಯರೇ. 40 ವರ್ಷ ಆಯಿತು ನಾನು ಇದನ್ನು ಓದ್ತಾ ಇದ್ದು, ಅಗದಂಗೆ ಬರ್ತಾನೆ ಇರುತ್ತೆ. ಎಷ್ಟು ಅಗಿತೀರೋ ಅಷ್ಟು ಬರುತ್ತೆ. ಬಂದದ್ದೆಲ್ಲ ನಮ್ಮ ಆತ್ಮಕ್ಕೆ ದೊಡ್ಡ ಆಶೀರ್ವಾದ ಆಗುತ್ತೆ. ನಮ್ಮ ಮನಸ್ಸುಗಳನ್ನು ಹೃದಯಗಳನ್ನು ಬದಲಾಯಿಸಿ ಹಾಕುವಂಥದ್ದೇ ದೇವರ ವಾಕ್ಯ. ಅದನ್ನು ಅಗಿಬೇಕು. ಎಷ್ಟು ನೀವು ಅದನ್ನು ಅಗಿತೀರೋ ಅಷ್ಟು ಹೊಸ ಹೊಸ ಸತ್ಯಗಳು ದೇವರ ವಾಕ್ಯದಿಂದ ಹುಟ್ಟುತ್ತವೆ. ಇದಕ್ಕೆ ಧ್ಯಾನ ಅಂತ ಹೇಳ್ತಾರೆ. ಗುಲಾಬಿ ಹೂ ನೋಡ್ತಾರಂತೆ, ಅದು ಏನು ನೋಡ್ತಾರೋ, ಅದರಿಂದ ಏನು ಸಿಗ್ತದೆ, ಅದರಲ್ಲಿ ಏನಾದರೂ ಸತ್ಯ ಅದರಿಂದ ಹೊರಗೆ ಬರ್ತದ ಇಲ್ಲ. ಪ್ರಿಯರೇ, ದೇವರ ವಾಕ್ಯವನ್ನು ಅಗಿಬೇಕು. ದೇವರ ವಾಕ್ಯವನ್ನು ನಾವು ಅಗಿಬೇಕು. ಎಷ್ಟು ನಾವು ಅಗಿತೇವೆ. ಅನೇಕರ ಜೀವನದಲ್ಲಿ ನಾನು ನೋಡಿದ್ದೀನಿ. ನಾನು ಸಹ ಹಾಗೆ ಮಾಡ್ತಾ ಇದ್ದೆ. ಏನಂತಂದರೆ, ಎಲ್ಲಿ ದೇವರು ಕೋಪ ಮಾಡ್ಕೊಂಡು ಬಿಡ್ತಾರೋ ಅಂತ ಹೇಳಿ ಒಂದು ಸ್ವಲ್ಪ ಒಂದು 5 ವಾಕ್ಯ ಓದಿಬಿಟ್ಟು ಅಲ್ಲಿಗೆ ಮರ್ತು ಬಿಡ್ತೀವಿ. ಧ್ಯಾನ ಮಾಡಲ್ಲ. ಧ್ಯಾನ ಮಾಡೋದೇನಂತ ಹೇಳಿದ್ರೆ ಅಗಿಯೋದು. ಡಿಗ್ಗಿಂಗ್ ಆ್ಯಂಡ್ ಡಿಗ್ಗಿಂಗ್ ಮೋರ್ ಆ್ಯಂಡ್ ಮೋರ್. ಚಿನ್ನದ ಗಣಿಯಲ್ಲಿ ಮೊದಲನೇ ಲೇಯರ್ ನೀವು ತಗೊಳ್ತೀರ, ಎಷ್ಟೊಂದು ಸಿಗುತ್ತೆ. ಕೆಳಗೆ ಹೋಗ್ತೀರಾ, ಇನ್ನೂ ಸಿಗುತ್ತೆ. ಎಷ್ಟು 1000 ವರ್ಷ ನೀವು ಇದ್ರೂ ನೀವು ಅಗಿತಾ ಇರ್ರಿ, ಅದು ಬರ್ತಾನೆ ಇರುತ್ತೆ. ಇದು ದೇವರ ವಾಕ್ಯದ ಮಹಿಮೆ. ಪ್ರಿಯ ಸಹೋದರ ಸಹೋದರಿ, ಇದು ಸತ್ಯವಾಗಿ ನಾನು ಅನುಭವಿಸಿದ್ದೀನಿ. ಎಷ್ಟು ನಾನು ಓದ್ತೀನಿ ಅದೇ ವಚನದಲ್ಲಿ ಎಷ್ಟೊಂದು ಸತ್ಯ. ಇನ್ನೊಬ್ರು ಯಾರೋ ಅದೇ ವಚನ ಪ್ರಸಂಗ ಮಾಡ್ತಾ ಇರ್ತಾರೆ, ಇನ್ನೊಂದು ಸತ್ಯ. ಮತ್ತೊಬ್ರು ಅದೇ ವಚನ ಪ್ರಸಂಗ ಮಾಡ್ತಾರೆ, ಮತ್ತೊಂದು ಸತ್ಯ. ಪ್ರಿಯ ಸಹೋದರ ಸಹೋದರಿ, ಸತ್ಯದ ಗಣಿಯೇ ದೇವರ ವಾಕ್ಯ. ಇದು ಮೊದಲನೇದು. ಡಿಗ್ಗಿಂಗ್ ಈಸ್ ಮೆಡಿಟೇಷನ್, ಅಗಿಯೋದು. ಎರಡನೇದಾಗಿ ಡ್ರಾಯಿಂಗ್. ಓಕೆ, ಅದಕ್ಕಿಂತ ಮುಂಚೆ ಈ ಒಂದು ಸಂಗತಿಯನ್ನು ನಿಮಗೆ ಹೇಳ್ತೀನಿ. ಪ್ರಿಯರೇ, ನಮ್ಮ ಊರಲ್ಲಿ, ನಮ್ಮ ಮನೆಯಲ್ಲಿ ಆಗಿನ ಕಾಲದಲ್ಲಿ ನೀರಿನ ತೊಂದರೆ ಭಾಳ ಇತ್ತು. ಒಂದೊಂದು ಸತೆ ಮನೆಯಲ್ಲಿ ನೀರಿಲ್ಲ ಅಂತ ಹೇಳಿದ್ರೆ ನಮ್ಮ ಓಣಿಯಲ್ಲಿ ಕಡೇ ಮನೆಯಲ್ಲಿ ಅವರ ಹತ್ರ ಮಾತ್ರ ಬಾವಿ ಇತ್ತು. ಆ ಬಾವಿಯಲ್ಲಿ ಹೋಗಿ ನಾವು ನೀರು ಸೇದ್ತಾ ಇದ್ವಿ. ನಮ್ಮ ಚರ್ಚಲ್ಲಿ ಸಹ ನಾವು ಬಾವಿ ತೋಡಿದ್ವಿ. 13 ಅಡಿಗೆಲ್ಲ ನೀರು ಬಂದ್ಬಿಡ್ತು. ಭಾಳ ಖುಷಿಯಾಯಿತು. ಆದರೆ ಎಲ್ಲ ಮನೆಗಳು ಬಂದ ಮೇಲೆ ನೀರು ಖಾಲಿಯಾಯಿತು, ಬಾವಿ ಬತ್ತಿ ಹೋಯಿತು. ಇವಾಗ 1000 ಅಡಿಗಿಂತ ಜಾಸ್ತಿ ಹೋದರೆ ನೀರು ಸಿಕ್ಕುತ್ತೆ. ಸತ್ಯವಾಗಿ ಹೇಳ್ತೀನಿ, ದೇವರ ವಾಕ್ಯ ಹಾಗಿಲ್ಲ. ಎಷ್ಟು ನೀರು ಸೇತ್ತೀರೋ ಅಷ್ಟು ಜೀವಜಲ ಬರ್ತಾನೆ ಇರುತ್ತೆ. ಇದು ಹೇಗೆ ಅಂತ ಹೇಳಿದ್ರೆ, ಕೇವಲ ಓದೋದ್ರಿಂದ ಅಲ್ಲ, ಧ್ಯಾನ ಮಾಡೋದ್ರಿಂದ. ಧ್ಯಾನ ಮಾಡೋದ್ರಿಂದ ರೆವಲೇಷನ್ಗಳು, ಪ್ರಕಟಣೆಗಳು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಬರ್ತಾನೆ ಇರುತ್ತೆ. ಆದ್ರಿಂದ ಸಹೋದರಿ ಸಹೋದರಿ, ಡ್ರಾ ವಾಟರ್ ಫ್ರಮ್ ದ ಬೈಬಲ್. ಬೈಬಲ್ ಬರೀ ಓದಿ ಬಿಟ್ಟು ಬಿಡಬೇಡ್ರಿ, ಧ್ಯಾನ ಮಾಡ್ರಿ. ಯಾರಿಗೆ ದೇವರಿ ಮಾತು ಹೇಳ್ತಾ ಇದ್ದಾರೆ, ಯಾಕೆ ಇದನ್ನ ಹೇಳಿದ್ರು, ಹೇಗೆ ಹೇಳಿದ್ರು, ಯಾವಾಗ ಹೇಳಿದ್ರು, ಇದರ ಅರ್ಥ ಏನಂತ ವಿಚಾರಣೆ ಮಾಡೋದೇ ಮೆಡಿಟೇಷನ್. ಕಣ್ಣು ಮುಚ್ಚಿ ಏನೋ ನೋಡ್ಬೇಕು. ಅದೇನು ನೋಡ್ತೀವಿ? ಕೋತಿ ನೋಡ್ತೀವ, ಹೂ ನೋಡ್ತೀವ, ಅದರಿಂದ ಏನು ಬರುತ್ತೆ? ಇದರಿಂದ ಬರುತ್ತೆ ಎಲ್ಲ. ಇದು ಚಿನ್ನದ ಗಣಿ. ಸತ್ಯದ ಮೇಲೆ ಸತ್ಯ ಬರುತ್ತೆ. ಸತ್ಯ ನಿಮ್ಮನ್ನು ಭದ್ರವಾಗಿ ಇಡ್ತದೆ, ನಿಮಗೆ ಅಸ್ಥಿವಾರ ಹಾಕುತ್ತೆ. ಇನ್ನೊಂದೇನೆಂದರೆ, ಅವ್ರು ಯಾರು ಅಂತ ತಿಳ್ಕೊಳ್ಳೋ ಭಾಗ್ಯ ಮೆಡಿಟೇಷನ್ನಿಂದ ಬರುತ್ತೆ. ಮೆಡಿಟೇಷನ್ ನೀವು ಮಾಡುವಾಗ ಒಂದನ್ನು ನೆನಪಲ್ಲಿ ಇಟ್ಕೊಂಡಿರ್ರಿ, ಪವಿತ್ರಾತ್ಮನ ದೂರ ಇರೋದಿಲ್ಲ. ಮೆಡಿಟೇಷನ್ ನೀವು ಪ್ರಾರಂಭ ಮಾಡಿದ ತಕ್ಷಣ ಪವಿತ್ರಾತ್ಮ ನಿಮ್ಮ ಜೊತೆಗೆ ಸೇರ್ತಾರೆ. ಸೇರಿಬಿಟ್ಟು ಅವ್ರು ಬಂದದ್ದು ಏನಕ್ಕೆ?
ಪರಿಶುದ್ಧ ಆತ್ಮನು ಬಂದದ್ದು ಏನಕ್ಕೆ ಬೇರೆ ಕೇವಲ ಟಂಗ್ಸ್ ಕೊಡಕ್ಕೆ ಬಂದಿಲ್ಲ, ಅವರನ್ನು ಪ್ರಕಟ ಮಾಡೋಕ್ಕೆ ಬಂದಿದ್ದಾರೆ. ಎಷ್ಟು ದೇವರನ್ನು ತಿಳ್ಕೊಳ್ತೀಯೋ ಅಷ್ಟು ಬಲಿಷ್ಠನು ನೀನು ಆಗ್ತಿ. ವಾಟ್ ಐ ವಾಂಟ್ ಟು ಸೇ ಇಸ್ ದಟ್ ಮೆಡಿಟೇಷನ್ ವಿಲ್ ಮೇಕ್ ಯು ವೆರಿ ಸ್ಟ್ರಾಂಗ್, ಪ್ರೊಡ್ಯೂಸಸ್ antibodies, produces vaccine in you, and you are able to fight against all the wiles of the enemy, the thoughts that the devil brings to our mind, all the thoughts that comes from our body, from our heart. You are able to withstand all those things. Isn't it wonderful? Hallelujah. Meditation andre yen ant helidre switching the button on. ನಾನು ಮೆಡಿಟೇಷನೇ ಮಾಡಿ ನೋಡ್ರಿ, ಒಂದೊಂದು ದಿವಸ ನಾನು ಮೆಡಿಟೇಷನ್ ಮಾಡಿರಂಗಿಲ್ಲ. ಆ ವಾಕ್ಯದಲ್ಲಿಂದ ಏನು ಒಳಗಿರೋದೇನು ಗೊತ್ತಾಗಿರೋದಿಲ್ಲ. ಈ ಮನೆಗೆ ಬಂದ ತಕ್ಷಣ, ರಾತ್ರಿ 8 ಗಂಟೆಗೆ ಮನೆಗೆ ಬಂದ ತಕ್ಷಣ ಡೋರ್ ಓಪನ್ ಮಾಡಿ ಸಹೋದರ ಸಹೋದರಿ ಏನು ಮಾಡ್ತೀಯ, ಮೊದಲು ಕೈ ಹೋಗೋದೇ ಸ್ವಿಚ್. ನಾವು ಸ್ವಿಚ್ ಆನ್ ಮಾಡಿದ ತಕ್ಷಣ ಎಲ್ಲಿ ಟೇಬಲ್ ಇದೆ, ಎಲ್ಲಿ ಚೇರ್ ಇದೆ, ಎಲ್ಲಿ ಕಿಚನ್ ಇದೆ, ಎಲ್ಲಿ ಬಾಗಿಲಿದೆ, ಎಲ್ಲ ಗೊತ್ತಾಗೋದೇ ಸ್ವಿಚ್ ಆನ್ ಮಾಡಿದಾಗ. ಸಹೋದರ ಸಹೋದರಿ, ಧ್ಯಾನ ಅಂದರೆ ಏನಂತ ಹೇಳಿದ್ರೆ ಸ್ವಿಚಿಂಗ್ ಆನ್ ದ ಬಟನ್. ನೀವು ಧ್ಯಾನನೇ ಮಾಡಿಲ್ಲ ಅಂತ ಹೇಳಿದ್ರೆ ಎಲ್ಲಿ ಏನಿದೆ ಗೊತ್ತಾಗಲ್ಲ. ಈ ದಾವಿದಣ್ಣ ಏನು ಹೇಳಿದ ಅಂತ ಹೇಳಿದ್ರೆ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪು ದಾರಿಗೆ ಬೆಳಕು ಅಂತ ಹೇಳಿದಲ್ಲ, ಇದರ ಅರ್ಥ ಏನಂತಂದರೆ ಅವನು ಒಂದು ಸ್ವಿಚ್ ಹಾಕ್ತಾನೆ, ಅವನು ಸ್ವಿಚ್ ಆನ್ ಮಾಡ್ತಾನೆ. ಅದು ಏನಂತ ಹೇಳಿದ್ರೆ ಧ್ಯಾನ. ದೇವರು ಯಾಕೆ ಈ ಮಾತು ಹೇಳಿದರು, ಯಾವಾಗ ಹೇಳಿದರು, ಇದರಲ್ಲಿರೋ ಸತ್ಯ ಏನು, ನನ್ನೊಟ್ಟಿಗೆ ಈ ವಾಕ್ಯ ಏನು ಮಾತಾಡ್ತದೆ, ಇದನ್ನೆಲ್ಲ ಅವನು ಯೋಚನೆ ಮಾಡ್ತಾರೆ. ವಿಚಾರಿಸು, ಅಗಿಯೋ ಕೆಲಸ, ನೀರನ್ನು ಸೇದೋ ಕೆಲಸ ದೇವ್ರ ವಾಕ್ಯದಿಂದ ಸೇದೋಣ, ದೇವ್ರ ವಾಕ್ಯವನ್ನು ಅಗಿಯೋಣ, ದೇವ್ರ ವಾಕ್ಯಕ್ಕೆ ನಾವು ಸ್ವಿಚ್ ಆನ್ ದ ಬಟನ್. ಇಡೀ ದಿವಸ ಏನು ಧ್ಯಾನ ಮಾಡ್ತೀವಿ ನಾವು? ಇವತ್ತು ಇಡೀ ದಿವಸ ನಾವು ಧ್ಯಾನ ಮಾಡೋದು ಚಿಂತೆ ಚಿಂತೆ ಚಿಂತೆ, ಕೆಲಸ ಕೆಲಸ, ಕಾಸು ಮಾಡು ಕೆಲಸ. ಇದು ಇರೋದ್ರಿಂದ ವೈರಸ್ಗಳು ತುಂಬಿಕೊಂಡು ಇದು ಹೆಂಗಂದ್ರೆ ಹುಳು ಹತ್ತಿದ ಹಣ್ಣಿದ್ದಂಗಿರಿ, ಹುಳು ಹತ್ತಿದ ಒಳಗೆಲ್ಲ. ನಮ್ಗೆ ಕೆಲವು ಸಾರಿ ಮಾವಿನ ಹಣ್ಣು ಬಂದು ಎಷ್ಟು ಖುಷಿಯಿಂದ ಈಗ ತಿನ್ಬೇಕು ತಿನ್ಬೇಕು ಅಂತ ಕಟ್ ಮಾಡ್ತೀವಿ, ಒಳಗೆಲ್ಲ ದೊಡ್ಡ ದೊಡ್ಡ ಹುಳು. ಅಯ್ಯೋ ಎಷ್ಟು ಬೇಸರ ಆಗುತ್ತೆ. ನಮ್ಮ ಜೀವನ ಹಾಗೆ ಸೂಟ್ ಹಾಕೊಂಡು ಚೆನ್ನಾಗಿ ಕಾಣ್ತೇವೆ, ಓಕೆ, ಆದರೆ ಒಳಗೆಲ್ಲ ಹುಳು ತಿಂದಿರುತ್ತೆ. ಪ್ರಿಯರೇ, ನಮ್ಮೊಳಗೆ ಬರುವ ವೈರಸ್ ಅನ್ನೋ ಹುಳನ್ನು ಓಡಿಸೋದೇ ಧ್ಯಾನ. ಯಾರು ಹೇಳಿದ್ರು ಲೋಕದಲ್ಲಿ ಧ್ಯಾನ ಧ್ಯಾನ ಅಂತ ಅವ್ರು ಹೇಳ್ತಾರೆ, ನಾವು ನಂಬ್ತೀವಿ. ಧ್ಯಾನ ಸಮಯಕ್ಕೆ ಹೋಗ್ಬಿಟ್ಟಿದ್ದಾರೆ ಇವಾಗ ಸ್ವಾಮಿಗಳು. ಅದೇನು ಧ್ಯಾನ?